ಎಜೆ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಪ್ರಾಥಮಿಕ ಶಾಲೆಯ ಆಶ್ರಯದಲ್ಲಿ ಮನುಜ ಪಥ ವಿಶ್ವ ಪಥ ಸಂದೇಶವನ್ನು ಸಾರಿದ ಶ್ರೇಷ್ಠ ವಿಶ್ವಮಾನವ ಕೋವೆಂಪುರವರ ಜನ್ಮದಿನ ಆಚರಣೆ ಮಾಡಲಾಗಿದೆ. ಇದೇ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಜಯ ಕರ್ನಾಟಕ ಸಂಸ್ಥೆಯ ವತಿಯಿಂದ ಮತ್ತು ಸಂಘಟನೆಯ ವತಿಯಿಂದ ನೋಟ್‌ಬುಕ್, ಪೆನ್ ಇನ್ನಿತರ ಶಾಲಾ ವಸ್ತುಗಳನ್ನು ವಿತರಣೆ ಮಾಡಲಾಗಿದ್ದು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಪಂಚಾಕ್ಷರಿ ಬಿಳೆಬಾಳ್, ಪ್ರಧಾನ ಗುರುಗಳಾದಂತಹ ಎಲ್ಎಂ ನದಾಪ್, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸುಧೀರ್ ಮುದೋಳ್ ಸೇರಿದಂತೆ ಮತ್ತು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಚಾಲಕರಾದಂತಹ ಮೃತ್ಯುಂಜಯ ಕುಲಕರ್ಣಿ ಮಾತನಾಡಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನೇ ವಿಶ್ವಮಾನವ ದಿನವನ್ನಾಗಿ ಆಚರಿಸುತ್ತಿರುವುದರ ಕುರಿತು ಹಾಗೂ ಅವರ ಜೀವನದ ಸಂದೇಶಗಳು ಅವರು ಬದುಕಿನ ಬರಹ ಕುರಿತು ಮೆಲುಕು ಹಾಕಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಮೃತ ಎರೆಹಂಚಿನಾಳ, ಮಂಜುನಾಥ ಕಟ್ಟಿಮನಿ, ಅಮೃತಪ್ಪ ಗಾಮನಟ್ಟಿ ಮತ್ತು ಬಸವರಾಜ್ ಪಾಟೀಲ್ ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಇದೇ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವರದಿ ಈರಪ್ಪ ಗುರಿಕಾರ್, ಅನ್ನಿಗೇರಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.